हेलो नमस्ते वेलकम टू श्रुति अश्विन व्लॉग्स इन कन्नड़ा इवत नानु कुकिंग व्लॉग अंदी सो मेंते सोप्पिन चपाती मत्ते तोगरी काळ पल्य अंदी वीडियो स्टार्ट अल्वा ननल्ली एरडु बौल नष्टु गोधी हिट तगोंडिदीनि चपाती हिट अदक्के 1 टेबल स्पून एण्णे मत्ते 2 टेबल स्पून नष्टु उप्पु हाकोळ्ता इदीनि रुचिगे तक्कष्टु उप्पु नोडि हाकोळ्ळि नेक्स्ट इदन्नेल्ल चेन्नागि मिक्स माड्कोळ्ळोण फस्ट ಎಣ್ಣೆ ಎಲ್ಲ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ತರ ಕಲಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಇದಕ್ಕೆ ಒಂದು ಬೌಲ್ ನಷ್ಟು ಮೆಂತೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಹಿಟ್ಟಲ್ಲಿ ಎಲ್ಲ ಚೆನ್ನಾಗಿ ಬೆರೆಯೋ ತರ ಕಲಸ್ಕೊಳ್ಳಿ ಅದನ್ನ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಸಿ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವ ತರ ಚಪಾತಿ ಹಿಟ್ಟು ಕಲಸ್ತಿರಲ್ವಾ ಸ್ವಲ್ಪ ಗಟ್ಟಿಗೋ ಅಥವಾ ತೆಳ್ಳಗೆ ನೀವು ಯಾವ ತರ ಕಲಸ್ತಿರೋ ಆ ತರ ಕಲಸ್ಬಿಟ್ಟು ಇಟ್ಕೊಳ್ಳಿ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಇದೀನಿ ತುಂಬ ಗಟ್ಟಿನೂ ಮಾಡಲ್ಲ ಮತ್ತೆ ತುಂಬ ಮೆತ್ತಗೆ ಇದ್ರೂ ಉದ್ದಕ್ಕೆ ಬರೋದಿಲ್ಲ ಸೋ ಹಾಗಾಗಿ ಮೀಡಿಯಂ ಆಗಿ ಮಾಡ್ಕೊಳ್ತಾ ಇದೀನಿ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಸ್ಕೊಳ್ತಾ ಬನ್ನಿ ಈ ತರ ಹಾಗೇನೇ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಚಪಾತಿ ಇಟ್ಟು ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ನಾನು ಸ್ವಲ್ಪ ಇದನ್ನ ಚೆನ್ನಾಗಿ ನಾದ್ಕೊಂಡು ಬಿಟ್ರೆ ರೆಡಿ ಆಗುತ್ತೆ ಇದನ್ನ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು ಗಂಟೆ ಇದನ್ನ ನೆನೆಯೋದಕ್ಕೆ ಬಿಡಬೇಕು ಯಾವುದೇ ಚಪಾತಿ ಆದರೂ ನೆನೆದಷ್ಟೂ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಚಪಾತಿ ಈ ಸೊಪ್ಪು ಹಾಕಿರೋದ್ರಿಂದ ನೋಡೋಕೂ ತುಂಬ ಕಲರ್ಫುಲ್ ಆಗಿ ಕಾಣುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹೆಲ್ದಿಯಾಗೂ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಆಗಿದೆ ಒಂದು ಪ್ಲೇಟ್ ಮುಚ್ಚಿ ಒಂದು ಅವರ್ ನಾನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಚಪಾತಿ ಹಿಟ್ಟು ನೆನ್ಕೊಳ್ಳೋ ಅಷ್ಟರಲ್ಲಿ ನಾವು ಪಲ್ಯ ಮಾಡ್ಕೊಂಡು ಬಿಡೋಣ ಈಗ ಚಿಕ್ಕ ಕುಕ್ಕರ್ಗೆ ನಾನು ಕುಕ್ಕರಲ್ಲಿ ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ ಪಲ್ಯನ ಕಾಳನ್ನ ಬೇಯಿಸ್ಬಿಟ್ಟು ಹಾಕ್ತಾ ಇಲ್ಲ ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಬಿಟ್ಟು ಬೇಯಿಸೋಣ ಅಂತ ಸೊ ಕುಕ್ಕರಲ್ಲಿ ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹಸಿ ಮೆಣಸಿನಕಾಯಿ ಮತ್ತು ಕರಿಬೇವು ಹಾಕ್ಕೊಳ್ಳೋಣ ಅದು ಶುಂಠಿ ಸ್ವಲ್ಪ ಹಸಿ ವಾಸನೆ ಬಿಟ್ಕೊಳ್ಳೋವರೆಗೂ ಫ್ರೈ ಆದರೆ ಸಾಕು ನೆಕ್ಸ್ಟು ಒಂದು ಮೂರು ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡ್ರೆ ಸಾಕು ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಪಿಂಕಿಶ್ ಆದರೆ ಸಾಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬೆಂದಂಗೆ ಆಗಿದೆ ಇದಕ್ಕೆ ನಾವು ಒಂದು ಬೌಲ್ನಷ್ಟು ಒಂದು ದೊಡ್ಡ ಬೌಲ್ನಷ್ಟು ಹಸಿ ತೊಗರಿ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಕಾಳನ್ನು ಕೂಡ ಸ್ವಲ್ಪ ಒಗ್ಗರಣೆಯಲ್ಲಿ ಹಾಗೆ ಮಾಗಿಸ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಪುಡಿಗಳನ್ನೆಲ್ಲ ಸೇರಿಸ್ಕೊಳ್ಳೋಣ ಉಪ್ಪು ಹಾಕ್ಕೊಳ್ಳೋಣ ಫಸ್ಟು ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳಿ ಒಂದರಿಂದ ಒಂದೂವರೆ ಟೀಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ ನಾನು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಿಟಿಕೆ ಅರಶಿನ ಪುಡಿ ಸಾಂಬಾರ್ ಪುಡಿ ಒಂದು ಚಮಚದಷ್ಟು ನಿಮ್ಮ ರುಚಿಗೆ ನೋಡಿ ಹಾಕ್ಕೊಳ್ಳಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಕಡಲೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಥಿಕ್ನೆಸ್ ಬರಬೇಕಲ್ವಾ ಹಾಗಾಗಿ ಮತ್ತು ಗುರಾಳ್ ಪುಡಿ ಉಚ್ಚೆಳ್ ಪುಡಿ ಅಂತಿರಲ್ವಾ ಕುರಸಾನಿ ಪುಡಿ ಗುರಾಳ್ ಪುಡಿ ಏನು ಬೇಕಾದರೂ ಕರೀತಾರೆ ನಿಮ್ಮ ಕಡೆ ಏನು ಕರಿತೀರೋ ಗೊತ್ತಿಲ್ಲ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಕೂಡ ನೆಕ್ಸ್ಟ್ ಇದಕ್ಕೆ ನಿಮಗೆ ಥಿಕ್ನೆಸ್ ಎಷ್ಟು ಬೇಕಾಗತ್ತೆ ನೋಡಿಬಿಟ್ಟು ನೀರು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ನಷ್ಟು ಒಂದು ಚಿಕ್ಕ ಕಪ್ನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ನಷ್ಟು ಇದು ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಆಗಿದೆ ನೋಡಿ ಇಲ್ಲ ಆಲ್ರೆಡಿ ರೆಡಿ ಆಗಿದೆ ಪಲ್ಯ ಬಿಸಿ ಬಿಸಿಯಾಗಿ ಚೆನ್ನಾಗಿ ಬೆಂದಿದೆ ಘಮ್ ಅಂತ ಇದೆ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ
ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ, ಮತ್ತು ತುಪ್ಪ ಹಾಕ್ಕೊಂಡು ಬಿಸಿ ಅನ್ನದ ಜೊತೆ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪಲ್ಯ ರೆಡಿ ಆಯಿತು. ಇನ್ನು ಚಪಾತಿ ಹಿಟ್ಟು ಕೂಡ ನೆಂದಿದೆ. ಚಿಕ್ಕ ಚಿಕ್ಕ ಹುರುಳಿನ ಮಾಡಿಕೊಂಡು ಚಪಾತಿನ ಫಸ್ಟು ನಾನಿಲ್ಲಿ ಚಿಕ್ಕದಾಗಿ ಉದ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡ್ಬಿಟ್ಟು ಫೋಲ್ಡ್ ಮಾಡ್ತಾಯಿದ್ದೀನಿ. ಮಡಚಿ ಉದ್ದೋದ್ರಿಂದ ಲೇಯರಾಗಿ ಚೆನ್ನಾಗಿ ಬರುತ್ತೆ, ಸಾಫ್ಟಾಗೂ ಇರುತ್ತೆ, ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ನಾನು ಯಾವಾಗಲೂ ಇದೇ ಥರ ಮಾಡೋದು, ಈ ಥರ ಫೋಲ್ಡ್ ಮಾಡಿಬಿಟ್ಟು ಚೆನ್ನಾಗಿ ತೆಳ್ಳಗೆ ಉದ್ಕೊಳ್ತಾ ಇದ್ದೀನಿ. ನೋಡಿ, ಚಪಾತಿ ಲಟ್ಸಿದ್ದಾಗಿದೆ, ತೆಳ್ಳಗೆ ಚೆನ್ನಾಗಿ ಬಂದಿದೆ. ಇದನ್ನು ಈಗ ಬೇಯಿಸ್ಕೊಂಡ್ಬಿಟ್ರೆ ಸಾಫ್ಟ್ ಚಪಾತಿ ರೆಡಿ ಆಗುತ್ತೆ. ಹೆಂಚು ಕೂಡ ಕಾದಿದೆ ನೋಡಿ. ಈಗ ಚಪಾತಿ ಬೇಯಿಸ್ಕೊಳ್ಳೋಣ. ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಈ ಥರ ಮಡಚಿ ಉದ್ದೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಚಪಾತಿ. ಎರಡು ತಿನ್ನೋರು ನಾಲ್ಕು ತಿಂತಾರೆ, ಸೊ ಹಾಗಾಗಿ ನಾನು ಯಾವಾಗಲೂ ಮಡಚಿ ಉದ್ದುತ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಇದು. ಇದು ಸೊಪ್ಪು ಹಾಕಿರೋದ್ರಿಂದ ಅಷ್ಟು ಉಬ್ಬೋದು ಕಾಣಿಸ್ತಾ ಇಲ್ಲ, ಬಟ್ ನಾರ್ಮಲಾಗಿ ಮಾಡೋ ಚಪಾತಿ ಕೂಡ ನಾನು ಮಡಚಿಬಿಟ್ಟೆ ಮಾಡ್ತೀನಲ್ಲ, ಫುಲ್ಕಾ ಥರ ಚೆನ್ನಾಗಿ ಬರುತ್ತೆ. ಸಾಫ್ಟ್ ಚಪಾತಿ ತೊಗರಿ ಕಾಳು ಪಲ್ಯ ರೆಡಿಯಾಗಿದೆ, ಜೊತೆಗೆ ಚಟ್ನಿ ಕೂಡ ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.